ಇವರು ಕೇಳ್ತಾರೆ ಇಲ್ಲಿ ಕೂತ್ಕೊಂಡು ಮೋದಿ ಎಂಬತಾನು ಬಂದ್ಬಿಟ್ರಿ ಏನು ಜನ ಕೇಳ್ಬಿಡ್ತಾರ ನಾನು ಹೇಳ್ದಂಗೆ ಕೇಳ್ತಾರೆ ರೀ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಮಾತಾಡೋ ಥರ ಮಾತುಗಳನ್ನ ಮಾತಾಡಿಕೊಂಡು ಸೇಮ್ ಗ್ರಾಮ ಪಂಚಾಯತಿ ಇಲ್ಲಿ ನೋಡಿದಿರಲ್ವಾ ಅವ್ರ ಲೆಕ್ಕಾಚಾರ ಬೆರಳಲ್ಲಿರುತ್ತೆ ಹನ್ನೆರಡು ಜನದಲ್ಲಿ ಐದು ಜನ ಇಲ್ಲಿ ಗೆದ್ದಿರ್ತಾರೆ ಮೂರು ಜನ ಅಲ್ಲಿ ಗೆದ್ದಿರ್ತಾರೆ ಇವ್ರನ್ನ ಹೋಟೆಲ್ಗೆ ಕರ್ಕೊಂಡೋಗಿ ಅವ್ರಿಗೆಲ್ಲ ತಿಂಡಿ ತಿನಿಸು ಎಣ್ಣೆ ಪಣ್ಣೆ ಎಲ್ಲ ಓಡಿಸಿ ಆ ಎಲೆಕ್ಷನ್ ಆಗೋ ಟೈಮ್ ಕರ್ಕೊಬೋತಾರೆ ಆ ಸ್ಥಿತಿಯ ರಾಜಕಾರಣ ಇವರು ಯೋಚನೆ ಮಾಡ್ತಾರೆ ಮೋದಿಜಿಯವರು ಯೋಚನೆ ಮಾಡ್ತಾ ಇರೋದು ಈ ದೇಶವನ್ನು ಇನ್ನೂರೈವತ್ತು ವರ್ಷಗಳ ಕಾಲ ಕಾಲ್ ಕೆಳಗೆ ಇಟ್ಕೊಂಡಿದ್ರಲ್ಲ ಬ್ರಿಟಿಷರ್ಸು ಅವ್ರನ್ನ ಸೈಡ್ಗಟ್ಟಿ ಇವತ್ತು ನಾವು ಈ ವಿಶ್ವದಲ್ಲಿ ಐದನೇ ಸ್ಥಾನ ಆರ್ಥಿಕ ಪೊಸಿಷನ್ನಲ್ಲಿ ಬರ್ತಾ ಇರೋದು ನಾವು ನೀವು ನೋಡಿದ್ದೀವಿ ಸುಮ್ಮನೆ ನೀವು ಯೋಚನೆ ಮಾಡಿ ತುಂಬ ದೂರ ಮಾತಾಡೋದು ಬೇಡ ಪಂಜಾಬ್ ಬಗ್ಗೆ ಮಾತಾಡಬೇಡ ಹರಿಯಾಣ ಬೇಡ ತಮಿಳ್ನಾಡು ಬೇಡ ನಮ್ಮ ಮೈಸೂರು ಬೆಂಗಳೂರಿನಲ್ಲಿ ಶುರು ಮಾಡಿ ಮೈಸೂರು ಹೋಗಿ ಒಂದು ಕಾಲ ಅವರಲ್ಲಿ ನೀವು ಮೈಸೂರಿಗೆ ಹೋಗುವಂಥ ಅದ್ಭುತ ರಸ್ತೆ ನಾವು ನೋಡಿದಾಗ ನಿಮಗೆ ಅನಿಸುತ್ತೆ ಇಡೀ ಭಾರತ ಹತ್ರ ಕೆಲಸ ನಡೀತಾ ಇದೆ ಇಡೀ ಭಾರತದ ರೈತರನ್ನ ಸಂತೃಪ್ತವಾಗಿಟ್ಟಿದ್ದಾರೆ ಎಲ್ಲ ವಿಷಯದಲ್ಲೂ ಕೂಡ ನಿದ್ರೆ ಕೆಟ್ಟು ಕೆಲಸ ಮಾಡುವಂಥ ಅದ್ಭುತ ನಾಯಕ ಅವರು ಇವತ್ತು ಇಡೀ ಭಾರತದ ಬಹುಭಾಗವನ್ನು ಅವರ ಮೇಲೆ ಪ್ರೀತಿ ಇಟ್ಟು ಇವತ್ತು ಇಡೀ ಭಾರತವನ್ನು ಕಣ್ಣು ಮುಚ್ಚಿ ಅವರು ಕೈ ಕೊಟ್ಟಿದ್ದಾರೆ ಮೊನ್ನೆ ಆದಂಥ ಎರಡು ಸ್ಟೇಟು ಅವರಿಗೆ ಕೊಟ್ಟವ್ರೆ